ಸಖತ್ ಕೊಬ್ಬಜ್ಜಿ ಅವಳಿಗೆ ಅದೇ ಬರ ಅನ್ನೋದು ಅವಳಿಗೆ ಸರಿಯಾಗಿ ನಡಿಯಪ್ಪ ಎಲ್ಲಿಗಪ್ಪ ಇನ್ನೇ ಸುಡುಗಾಡಿಗೆ ಹೋಗ್ತಾರೆ ಮನೆಗೆನೆ ಅವಳು ಅಷ್ಟೊಂದು ನಮ್ಗೆ ಔಮರ್ಯಾದೆ ಮಾಡಿದ್ದಾಳೆ ಆ ಚಿನಾಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಮನೆಗೆ ಹೋಗ್ತಾನಂತೆ ಅದು ಅಜಿ ಮಾವ ಮಾವ ಅವನೇನ ಕೇಳೋದು ನಡಿ ಅವಳಿಗೆ ಬುದ್ಧಿ ಕಲ್ಸೋಣ ಅವಳಿಗೆ ಬುದ್ಧಿ ಕಲ್ಸ್ಬೇಕಾನೆ ನಾನು ಒಬ್ಬನೇ ಬುದ್ಧಿ ಕಲಿಸ್ತೀನಿ ನೀನ್ ಆರಾಮ ಮನೆಗೆ ಹೋಗು ಅವ್ರ ವಂಶ ನಮ್ ಮನೆ ಕಡೆ ತಿರುಗಿ ನೋಡಬಾರ್ದು ಹಾಗ ಬುದ್ಧಿ ಕಲ್ಸ್ಬೇಕು ಆಯ್ತಾಯ್ತು ಆ ಚಿಕನ್ ಮೊದ್ಲು ಅವಳು ಬುದ್ಧಿ ಕಲ್ಸ್ಬಾ ಆಮೇಲೆ ತಿನ್ನುವಂತೆ ಆಮೇಲೆ ಹಾಗೆ ಮುದ್ಕಿ ನಡಿಯಪ್ಪ ಓ ಕಮಿಷನರ್ ಅಮ್ಮ ಯಾರು ನೀನು ಒಳ್ಳೆ ಗೂಳಿ ತರ ನುಗ್ಗಿ ಕಟ್ಟೆ ತರ ಹರ್ಚ್ಕೋತಾ ಇದೆಯಲ್ಲ ಓ ಹಂಗ ಮುಂದೆ ಬಂದ್ರೆ ಗುಮ್ಮಿಸ್ಕೊಂತ್ಯ ಹಿಂದೆ ಬಂದ್ರೆ ಒದಿಸ್ಕೊಂತ್ಯ ನಿನ್ನಂತ ತಾತನ ಹತ್ರ ನನಗೇನ್ ಮಾತು ಕರಿಯಯ್ಯ ಕಮಿಷನರ್ ಅಮ್ಮನ ಮಕ್ಕದಲ್ಲಿ ನೀರು ಇಳಿಸ್ಬಿಡ್ತೀನಿ ಈ ತಾತ ಕಮಿಷನರ್ಗೆ ಜನ್ಮದಾತ ಯಾವ ನಕ್ಷತ್ರ ಜನ್ಮ ಕೊಟ್ಬಿಡಪ್ಪ ನಿನ್ ಮಗಳಿಗೆ ನಿನ್ನ ಮಗಳು ಕಮಿಷನರ್ ಆಗ್ಬಿಟ್ರೆ ಅವಳಿಗೆ ಎರಡು ಕೊಂಬ ಇದೆ ನನ್ನಂತ ಅಮಾಯಕನ ಕಂಪ್ಲೇಂಟ್ ಕೊಟ್ಬಿಟ್ಟಿದಾರಲ್ಲ ಕರಿಯ ನಿ ಮಗಳನ್ನ ಏಯ್ ಯಾರು ನೀನು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಅಧಿಕಾರದ ಹುಚ್ಚು ಅಂತಸ್ತಿನ ಹುಚ್ಚಿಡಿದಿರೋ ನಿಮ್ಮನ್ನ ಹುಚ್ಚಾಸ್ಪತ್ರೆ ಸೇರಿಸಕ್ಕೆ ಬಂದಿರೋ ತಾನು ನಾನೇನ್ ಮಾಡಿದೆ ನಿನಗೆ ಮೋ ಕಮಿಷನರ್ ಅಮ್ಮ ನಾನೇನ್ ಅಪರಾಧ ಮಾಡಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಲಾಕಪ್ ಲಾಕ್ಸ್ದಮ್ಮ ನಾನೇನ ರಸ್ತೆಯಲ್ಲಿ ತಡದ್ನ ಕೈ ಹಿಡಿದು ಹೇಳದ್ನ ಇಲ್ಲ ಕೆಟ್ಟ ಮಾತು ಬೈದ್ನ ಬೈದೆ ಅವ್ರಿಗಲ್ಲ ನನಗೆ ಓಹೋ ರಾಂಗ್ ಸೈಡ್ ನಿಂದ ಫಿಟ್ಟಿಂಗ್ ಹೌದು ನಾನೇ ನಮ್ಮ ಮಮ್ಮಿ ಹೇಳಿ ನಿನ್ನ ಅರೆಸ್ಟ್ ಮಾಡಿಸಿದ್ದು ಮತ್ತೆ ಕೊಯ್ಲಿಗೆ ಬಂದೆ ಲಾಟಿ ಬೂಟಿನ ರುಚಿ ಸಾಕಾಗಿಲ್ವಾ ಸಾಕಾಯ್ತು ಮಾನ ಮರ್ಯಾದಿನ ಹರಾಜಾಯ್ತು ಮನುಷ್ಯನಿಗೆ ಮರ್ಯಾದೆ ಹೋದ ಮೇಲೆ ಬದುಕದಷ್ಟು ಸತ್ತರಷ್ಟು ನೀನ್ ಯಾವ್ದನ್ನ ಸುಳ್ಳು ಹೇಳಿದ್ಯೋ ಅದನ್ನ ನಾನು ನಿಜ ಮಾಡ್ತೀನಿ ತಾತ ನಾನಂತ ನೀಚ ಅಲ್ಲ ಏನೋ ದೊಡ್ಡ ಮನುಷ್ಯ ಬಂದಿದ್ದೆ ಅಂತ ಬಿಡ್ತಾ ಇದ್ದೀನಿ ಈ ಮೇಲ್ವರ್ಗದ ಜನ ಈ ಕೆಳವರ್ಗದ ಜನ ನಾ ಕಾಲ್ ಕಸತರ ನೋಡ್ತಾ ಇದಾರೆ ಅವ್ರೇನಾದ್ರು ತಿರುಗಿದ್ರೆ ಏಕ್ ಬಾರ್ ದೋತು ಕೂಡ ನಡು ಜೀವನದಲ್ಲಿ ಹೇಗ್ ನಡ್ಕೋಬೇಕು ಅಂತ ಇನ್ನೊಂದ್ಸರಿ ನರ್ಸರಿ ಪಾಠ ಹೇಳ್ಕೊಡು ಅರೆ ಇದೇನಮ್ಮ ನೀ ಬಾಗಿಲು ತೆಗೀತಾ ಇದ್ಯಾ ರಂಗಣ್ಣ ಎಲ್ಲೋದಾ ಅವನ್ನ ಎಲ್ಲೋ ಕಳಿಸಿದ್ದೀನಿ ಕಮಿಷನರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬಾ ಅಂತ ನಿನ್ಗೇನಾದ್ರು ಬುದ್ಧಿ ಇದೆಯಾ ಅಲ್ಲಿಗೆ ಯಾಕಮ್ಮ ಕಳಿಸ್ದೆ ಆ ಮಂಗಣ್ಣ ಅಲ್ಲ ಕಣ ಅನ್ಯಾಯ ಮೋಸ ಮಾಡೋರ್ಗೆ ಮಟ್ಟ ಹಾಕ್ಬೇಕು ಅಂತ ನೀನೇ ರಂಗಣ್ಣನ ಬುದ್ಧಿ ಹೇಳ್ತಿದ್ದೆ ಈಗ ನಿನಗೇನಾಗಿದೆ ಇಷ್ಟು ದಿವಸ ನಡೆದಿದ್ದೆ ಬೇರೆ ಈ ಕಮಿಷನರ್ ವಿಷಯನೇ ಬೇರೆ ಓಹೋ ಅವಳಿಗೇನು ತಲೆ ಮೇಲೆ ಕೊಂಬಿದ್ಯಾ ಅವಳು ಕಮಿಷನರ್ ಆದ್ರೆ ನಮ್ ಮಗನ್ನ ಏನ್ ಬೇಕಾದ್ರು ಮಾಡ್ಬೋದಾ ಹೌದಮ್ಮ ಏನ್ ಬೇಕಾದ್ರೂ ಮಾಡ್ತಾಳೆ ಹಠತ್ ಸಾಧನೆಗೋಸ್ಕರ ತನ್ನ ಬಾಳನ್ನೇ ಹಾಳ್ ಮಾಡ್ಕೊಂಡ ಹಠಮಾರಿ ಹೆಣ್ಣು ಅವಳು ಹೋಗೋ ಹೋಗೋ ಅವಳಿಗೆಷ್ಟು ಹಠ ರೋಷ ಇರುತ್ತೋ ಅದು ನಮಗೂ ಇರುತ್ತೆ ಇದ್ದೇನ್ ಪ್ರಯೋಜನ ನಿನ್ ಸೊಸೆನ ನಿನ್ನ ಹತೋಟಿಲಿ ಇಟ್ಕೊಳಕಾಯ್ತಾ ಏನ್ ಹೇಳ್ತಾ ಇದ್ಯೋ ಆ ಹಠಮಾರಿ ನನ್ ಸೊಸೆ ಜೊತೆಗೆ ಇವ್ನೇ ಹೋಲಿಸ್ತಾ ಇದ್ಯಾ ಹೋಲ್ಸೋದೇನಮ್ಮ ಬಂತು ಅವಳೇ ಇವಳು ಏನ್ ಹೇಳ್ತಾ ಇದ್ದೀರಮ್ಮ ಅಮ್ಮ ಈ ಕಮಿಷನರ್ ಆಗಿ ಬಂದಿರೋಳೆ ನಿನ್ ಸೊಸೆ ಅದಕ್ಕೆ ಅವಳು ಹೆದರ್ಕೊಂಡ ರಂಗಣ್ಣನ್ ಸುಮ್ನಿರು ಅಂತ ಹೇಳ್ತಾ ಇಲ್ಲ ಸಂಬಂಧಾನೆ ಬೇಡ ಅಂತ ದೂರ ಹೋದವಳ ಜೊತೆ ಜಗಳ ಆಡೋದು ನನಗೆ ಇಷ್ಟ ಇಲ್ಲ ನೋಡು ಇನ್ ಮುಂದೆ ಅವಳು ತಂಟೆಗೆ ಹೋಗ್ಬೇಡ ಅಂತ ನಿನ್ ಮಮ್ಮಂಗಂಗೆ ಸರಿಯಾಗಿ ಬುದ್ಧಿ ಹೇಳು ಅಜ್ಜಿ ಬಾಯ್ಲಿ ಬಾಯ್ಲಿ ಮಾವ ಹೇಳಿದಲ್ಲ ನಿಜಾನ ನಿನಗೆ ಗೊತ್ತಾಯ್ತು ನೀವು ಮಾತಾಡ್ತಾ ಇದ್ದೀವಿ ಕಿಟಕಿಲಿ ಕೇಳಿಸ್ಕೊಂಡೆ ಹೌದು ಕಣ ಅವಳು ನನ್ನ ಸೊಸೆ ನಿನಗೆ ಅತ್ತೆ ಇಷ್ಟು ಒಳ್ಳೆತನ ಇರೋ ಮಾವನ್ನ ಅತ್ತೆ ಯಾಕೆ ದೂರ ಮಾಡಿದ್ರು ಅದೊಂದು ದೊಡ್ಡ ಕಥೆನಪ್ಪ ಜಾನಕಿ ಏನಿದು ಮಳೆ ಬರ್ತಾ ಇದೆ ಬಾಣಂತಿ ಈ ತರ ಓಡಾಡ್ತಾ ಇದ್ರೆ ಥಂಡಿ ಆಗೋದಿಲ್ಲ ಬೇಗ ರೆಡಿ ಆಗ್ರಿ ನಾವೀಗ ಮೈಸೂರ್ಗೆ ಹೋಗ್ಬೇಕು ಮೈಸೂರ್ಗ ಯಾಕೆ ನಾನು ಕಮಿಷನರ್ ಪೋಸ್ಟ್ಗೆ ಸೆಲೆಕ್ಟ್ ಆಗಿದ್ದೀನಿ ನಾಳೆ ಟ್ರೈನಿಂಗ್ ಜಾಯ್ನ್ ಆಗ್ಬೇಕು ಜಾನಕಿ ಅಪ್ಪ ಸತ್ತಿನ್ನೂ ಎರಡು ತಿಂಗಳು ಆಗಿಲ್ಲ ಅಮ್ಮನ ಒಬ್ಬಳನ್ನೇ ಬಿಟ್ಟು ಹೋಗಕ್ಕಾಗಲ್ಲ ಜಾನಕಿ ಅಮ್ಮನ ಜೊತೆಲೆ ಕರ್ಕೊಂಡು ಹೋಗೋಣ ಅದ್ ಸಾಧ್ಯ ಇಲ್ಲ ಜಾನಕಿ ನಾನಾಗ್ಲಿ ಅಮ್ಮ ಆಗ್ಲಿ ಹಿರಿಯರು ಬಾಳೆ ಬದುಕಿದೆ ಈ ಮನೇನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಅದು ಅಲ್ಲದೆ ಹಿಂದುಳಿದ ಈ ಏರಿಯಾನ ಮುಂದಕ್ಕೆ ತರಬೇಕು ನನ್ನ ಕೈಲಾದ ಸಮಾಜ ಸೇವೆ ಮಾಡಬೇಕು ನಿನಗೆ ಗೊತ್ತಿದೆ ನನಗೆ ನನ್ನದೇ ಆದಂತಹ ಸಿದ್ಧಾಂತಗಳಿವೆ
ಏನ್ ಭಾವ ನೀವು ಮಾತಾಡ್ತಾ ಇರೋದು? ನಿಮ್ ಕೆಲಸಕ್ಕೆ ಬಾರ ಸಿದ್ಧಾಂತಕ್ಕೋಸ್ಕರ ನನ್ನ ತಂಗಿಗೆ ಅಪರೂಪಕ್ಕೆ ಸಿಕ್ಕಿರೋ ಕೆಲಸನ ಬಿಟ್ಬಿಡು ಅಂತೀರೇನು? ಕೋದಣ್ಣ, ನಿನ್ ತಂಗಿ ಹಾಗೆ ಚೆನ್ನಾಗಿ ಓದಿ ಕೆಲಸವಿಲ್ಲದೆ ಮನೇಲಿ ಕೂತಿರೋ ಹೆಣ್ಮಕ್ಳು ಈ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ದೇವ್ರ ದಯಿಂದ ನಮ್ಗೆ ಯಾವ ಕೊರತೆನೂ ಇಲ್ಲ. ನನಗೆ ಈ ಕೆಲಸ ಬೇಡ ಅಂತ ಬರ್ಕೊಟ್ರೆ ಸಾಕು, ಪಾಪ ಅವರಲ್ಲಿ ಯಾರಿಗಾದ್ರೂ ಕೆಲಸ ಸಿಗುತ್ತೆ. ನೋ, ಸಾಧ್ಯವಿಲ್ಲ. ನಾನು ಆಸೆ ಪಟ್ಟಿದ್ದು ಸಿಕ್ಕಿರುವಾಗ ನಾನು ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಮನೇಲೆ ಕೂತ್ಕೊಳ್ಳೋ ಹಾಗಿದ್ರೆ ಯಾಕೆ ಇಷ್ಟೆಲ್ಲ ಓದಬೇಕಾಗಿತ್ತು? ನಿನ್ ಓದೇನ್ ವ್ಯರ್ಥ ಆಗಲ್ಲ ಜಾನಕಿ. ಈ ಏರಿಯಾ ಜನಕ್ಕೆ ಅಕ್ಷರ ಹೇಳ್ಕೊಡು, ಅದರಿಂದ ನಿನ್ನ ಘನತೆನು ಹೆಚ್ಚಾಗತ್ತೆ. ರೀ, ಈ ಏರಿಯಾ ಜನಕ್ಕೆ ವಿದ್ಯೆ ಹೇಳ್ಕೊಡೋದಕ್ಕೆ ನಾನು ಓದಿರೋದು 7ನೇ ಕ್ಲಾಸ್ ಅಲ್ಲ. ಐ ಎಮ್ ಎ ಡಬಲ್ ಗ್ರಾಜ್ಯುಯೇಟ್. ನನ್ನ ವಿದ್ಯೆಗೆ, ನನ್ನ ಬುದ್ಧಿವಂತಿಕೆಗೆ ತಕ್ಕ ಕೆಲಸ ಸಿಕ್ಕಿದೆ, ನಾನು ಹೋಗೇ ಹೋಗ್ತೀನಿ. ಜಾನಕಿ, ನಿನ್ನ ಅತ್ತೆ ಆಗಿ ನಿನಗೊಂದು ಮಾತು ಹೇಳ್ತೀನಿ. ಇನ್ನೂ ಕಣ್ಣು ಬಿಡದಿ ಕಂದಮ್ಮನ ಕಟ್ಕೊಂಡು ಹಸಿ ಮೈನಲ್ಲಿ ನೀನು ಕೆಲ್ಸಕ್ಕೆ ಹೋಗೋದು ಒಳ್ಳೇದಲ್ಲ ಕಂದ. ಏನ್ ಮಾತು ಅಂತ ಆಡ್ತೀರಮ್ಮ? ಮಗುನ ಎತ್ಕೊಂಡು ನನ್ನ ತಂಗಿ ಆಫೀಸ್ಗೆ ಹೋಗ್ತಾಳೆ, ಕಮಿಷನ್ ಅವರು ಅಂದ್ಮೇಲೆ ಕಾಲ್ಗೊಬ್ಬ ಕೈಗೊಬ್ಬ ಆಳಿದ್ದೇ ಇರ್ತಾನೆ. ನೀವೇನೇನಾರು ಹೇಳಿ ನನ್ನ ತಂಗಿ ಭವಿಷ್ಯ ಕಲ್ಲಾಕ್ಬಿಡಿ. ಎಷ್ಟು ಆಳಿದ್ರೆ ಏನು, ಎಷ್ಟು ಸಂಪತ್ತಿದ್ರೆ ಏನು, ಗಂಡನ ಜೊತೆಲಿ ಬಾಳ್ವೆ ಮಾಡದೇ ಇದ್ರೆ ಆ ಹೆಣ್ಣಿಗೆ ಬೆಲೆನೇ ಇಲ್ಲ. ನೀವೆಷ್ಟು ಬುದ್ಧಿವಾದ ಹೇಳಿದ್ರು ನಾನು ಕೇಳಲ್ಲ. ನಾನು ನನ್ನ ಮಗುನು ಕರ್ಕೊಂಡು ಹೋಗ್ತೀನಿ. ಒಂದಲ್ಲ ಒಂದು ದಿವಸ ನಾನು ಮಾಡಿದ್ದೆ ಸರಿ ಅಂತ ನನ್ನನ್ನು ಹುಡುಕೊಂಡು ನೀವು ಬಂದೇ ಬರ್ತೀರಾ? ಜಾನಕಿ, ಯಾವತ್ತಾದ್ರೂ ಒಂದ್ ದಿವಸ ನಾನು ನಿನ್ನ ಹುಡುಕೊಂಡು ಬರ್ತೀನಿ ಅಂತ ನಿನ್ನ ಮನಸ್ಸಲ್ಲಿದ್ರೆ ಅದನ್ನು ಇಲ್ಲೇ ಬೇರೆ ಸಮೇತ ಕಿತ್ತೆಸಿ. ಕಮಿಷನರ್ ಪದವಿಗಿಂತ ಕಟ್ಕೊಂಡ ಗಂಡನೇ ಮುಖ್ಯ ಅಂತ ಒಂದಲ್ಲ ಒಂದು ದಿವಸ ನೀನೇ ಈ ಮನೆ ಬಾಗಿಲು ಹುಡ್ಕೊಂಡು ಬಂದೇ ಬರ್ತೀಯ. ಬಾಂಡ್ ಹೋಗೋಣ. ಅಮ್ಮ ಜಾನಕಿ, ಬೇಡಮ್ಮ, ಹಸಿ ತಂದ ಕರ್ಕೊಂಡು ಹೋಗ್ಬೇಡಮ್ಮ. ಬೇಡ ಜಾನಕಿ, ಅಯ್ಯೋ ನನ್ನ ಮಾತು ಕೇಳವ. ಬೇಡ ಜಾನಕಿ, ಜಾನಕಿ ಬೇಡವ. ಇದೆಪ್ಪ ನಡೆದಿದ್ದು. ಅಜ್ಜಿ, ಮಾವ ದೇವರಿಗಿಂತ ದೊಡ್ಡವನು. ತನ್ನ ಬದುಕನೆ ಸುಟ್ಟ ಬೆಂಕಿನ ಎದೆನಲ್ಲಿ ಇಟ್ಕೊಂಡು ಒಂದಿಷ್ಟು ನೋವು ತೋರಿಸ್ಕೊಳ್ದೆ ಮಗು ತುಂಬಾ ನಗುನ ತುಂಬಿಕೊಂಡು ಸದಾಶಿವನಾಗಿದ್ದಾನಲ್ಲ ಮಾವ, ಹ್ಯಾಟ್ಸ್ ಆಫ್ ಟು ಯು. ಅಜ್ಜಿ, ಹೇಗಾದ್ರೂ ಮಾಡಿ ಒಡೆದೋಗಿರೋ ಮಾವನ ಸಂಸಾರನ ಒಂದು ಮಾಡಬೇಕು. ಅದಷ್ಟು ಸುಲಭ ಅಲ್ಲ ಕಣೋ ರಂಗಣ್ಣ. ಗಂಡ ಹೆಂಡತಿ ಸ್ವಾಭಿಮಾನಿಗಳು, ಹಠವಾದಿಗಳು. ಅಜ್ಜಿ, ಅವರಿಬ್ರು ಎಷ್ಟೇ ಸ್ವಾಭಿಮಾನಿಗಳಾಗಿದ್ರು ಅವರಿಬ್ರು ಮಧ್ಯೆ ಪ್ರೀತಿ ಇದ್ದೇ ಇರುತ್ತೆ. ಅದಕ್ಕೆ ಇಷ್ಟು ವರ್ಷ ಬೇರೆ ಬೇರೆ ಇದ್ರು ಕೂಡ ಒಬ್ರನ್ನೊಬ್ರು ಮರ್ತಿಲ್ಲ. ಅಜ್ಜಿ, ಅವರಿಬ್ರು ಮಧ್ಯೆ ಇರೋ ಹಠ ಸ್ವಾಭಿಮಾನದ ಪೊರೆನ ಕಿತ್ತಾಕಿದ್ರೆ ಮತ್ತೆ ಪ್ರೀತಿ ಹುಟ್ಟೆ ಹುಟ್ಟತ್ತೆ. ಹಾಗೆ ಮಾಡು ನನ್ನ ಕಂದ. ಈ ಮುದುಕಿ ಕಣ್ಣು ಮುಚ್ಚೋದ್ರೊಳಗೆ ನನ್ನ ಮಗನ ಸಂಸಾರದಲ್ಲಿ ಆಗಿರೋ ಅನ್ಯಾಯನ ನೀನು ಸರಿ ಮಾಡಿಬಿಟ್ರೆ ಮುಂದಿನ ಜನ್ಮಕ್ಕೆ ನಿನ್ನ ಹೊಟ್ಟೆಲು ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಕಂದ. ಹತ್ತು ಜನ್ಮ ಎತ್ತರು ತೀರಿಸಕಾಗ್ದಿರಷ್ಟು ಋಣನ ನಿನ್ನ ನೆಗಲ ಮೇಲೆ ಇಟ್ಬಿಟ್ಟಿದ್ದೆ ಅಜ್ಜಿ. ಗ್ರ್ಯಾಂಡ್ ಮದರ್, ಮೊದಲನೇ ಸರಿನೇ ಮಾವನ ಮಗಳ ಜೊತೆ ಮಾರಾಮರಿ ಆಗೋಯ್ತಲ್ಲ, ಏನ್ ಮಾಡೋದು? ಮಾರಾಮಾರಿ ಮೊಹಬತ್ ಅನ್ನೋದು. ಗ್ರ್ಯಾಂಡ್ ಸನ್, ನಿನಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಕರುಣ ಎಳಕೊಂಡು ಬಾ, ಹಸು ತಾನಾಗೆ ಹಿಂದೆ ಓಡ್ ಬರುತ್ತೆ. ಅಂದ್ರೆ ಗಾಳ ಹಾಕಿ ಕರುಣ ಎಳ್ಕೊಂಬಾ. ಓಕೆ ಗ್ರ್ಯಾಂಡ್ ಮದರ್.